So, we'll see about museum technique. So, museum hengirutte? So, different racks irutte, adralli various pathological specimen annella ಒಂದು ಕಂಟೈನರಿಗೆ ಹಾಕಿ, ಕಂಟೈನರಲ್ಲಿ ಫಿಕ್ಸಿಟಿವ್ ಹಾಕಿ ಡಿಸ್ಪ್ಲೇಗೆ ಇಡ್ತಾರೆ. ಅದ್ರ ಮುಂದೆ ಕ್ಯಾಟಲಾಗ್ ಇರುತ್ತೆ, ಅಂದರೆ ಅದು ಏನು ಸ್ಪೆಸಿಮನ್ನು, ಆಮೇಲೆ ಆ ಸ್ಪೆಸಿಮನ್ ಫೋಟೋಗ್ರಾಫ್ ಇರುತ್ತೆ, ಆ ಸ್ಪೆಸಿಮನ್ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಎಲ್ಲ ಇರುತ್ತೆ. ಸೊ ದಿಸ್ ಇಸ್ ಮ್ಯೂಸಿಯಂ. ಸೊ ರೋಲ್ ಆಫ್ ದ ಮ್ಯೂಸಿಯಂ, ಮ್ಯೂಸಿಯಂ ಯಾಕೆ ಇಂಪಾರ್ಟೆಂಟು? ದ ಮೌಂಟಿಂಗ್ ಆಫ್ ದ ಪೆಥಾಲಜಿಕಲ್ ಸ್ಪೆಸಿಮನ್ ಇನ್ ಪರ್ಸ್ಪೆಕ್ಸ್ ಕಂಟೈನರ್ ಇಸ್ ಕಾಮನ್ ಇನ್ ದ ಟೀಚಿಂಗ್ ಹಾಸ್ಪಿಟಲ್ ಆಸ್ ವೆಲ್ ಆಸ್ ಇನ್ ದ ಸ್ಮಾಲ್ ಹಾಸ್ಪಿಟಲ್. Museums have teaching value and also play an important role in recording the history of medicine. So, ಒಂದು ಟೀಚಿಂಗ್ ಪರ್ಪಸ್ಸಿಗೆ ಇದು ಯೂಸ್ ಆಗುತ್ತೆ. ಇನ್ನೊಂದೇನು, ಹಿಸ್ಟ್ರಿ ಆಫ್ ದ ಮೆಡಿಸಿನ್. ಇವಾಗ ಈ ಡಿಕೇಡಲ್ಲಿರೋ ಕಾಯಿಲೆ ಅನ್ನೋದು, ಅಥವಾ ಯಾವ್ದಾದ್ರು ಡಿಸೀಸ್ ಅನ್ನೋದು, ಅಥವಾ ಯಾವ್ದಾದ್ರು ಪೆಥಾಲಜಿಕಲ್ ಸ್ಪೆಸಿಮನ್ ನೆಕ್ಸ್ಟ್ ಡಿಕೇಡಿಗೆ ಇಲ್ಲದೆ ಇರ್ಬೋದು. ಸೊ ಲಾಸ್ಟ್ ಡಿಕೇಡಲ್ಲಿ ಹಿಂಗೆ ಒಂದು ಡಿಸೀಸ್ ಇದೆ ಅಂತ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಇಟ್ ಇಸ್ ನೆಸರಿ ಟು ಪ್ರಿಸರ್ವ್ ದಟ್ ಸ್ಪೆಸಿಮನ್ ಫಾರ್ ದ ಡಿಸ್ಪ್ಲೇ. ಸೊ ಹೆನ್ಸ್ ಮ್ಯೂಸಿಯಮ್ ಇಸ್ ಇಂಪಾರ್ಟೆಂಟ್. ಸೊ ಏನು ಮಾಡುತ್ತೆ, ದ ನೆಸರಿ ಟು ಹ್ಯಾವ್ ಅ ಫಾಲೋವಿಂಗ್ ಗುಡ್ ಮ್ಯೂಸಿಯಮ್. ಸೊ ಇದೆಲ್ಲ ಇದ್ದರೆ ಒಂದು ಗುಡ್ ಮ್ಯೂಸಿಯಮಿಗೆ ಹೆಲ್ಪ್ ಆಗುತ್ತೆ. ಏನದು, ಟು ರಿಟೈನ್ ಆ್ಯಂಡ್ ಮೇಂಟೈನ್ ದ ಒರಿಜಿನಲ್ ಶೇಪ್ ಆ್ಯಂಡ್ ಕಲರ್ ಆಫ್ ದ ಸ್ಪೆಸಿಮನ್. ಆ ಸ್ಪೆಸಿಮನ್ ಇದು ಪ್ರಾಪರ್ ಶೇಪು ಮತ್ತು ಒರಿಜಿನಲ್ ಕಲರ್ ಮೇಂಟೈನ್ ಆಗಿರಬೇಕು. ಮೇಂಟೈನ್ ಆ್ಯಂಡ್ ಅಕ್ಯುರೇಟ್ ರೆಕಾರ್ಡ್ ಆಫ್ ದ ಪೇಷಂಟ್ ಮೆಡಿಕಲ್ ಹಿಸ್ಟ್ರಿ. ಆ ಪೇಷಂಟ್ ಹಿಸ್ಟ್ರಿ ಪ್ರಾಪರ್ ಆಗಿ ರೆಕಾರ್ಡ್ ಆಗಿರಬೇಕು. ಆಮೇಲೆ ಪ್ರಾಪರ್ ಪ್ರೆಸೆಂಟೇಷನ್, ಲೇಬ್ಲಿಂಗ್ ಆ್ಯಂಡ್ ಕೆಟಲಾಗಿಂಗ್ ಇರಬೇಕು. ಸೊ ಈ ರ್ಯಾಕಲ್ಲಿ ಈ ಥರ ಸ್ಪೆಸಿಮನ್ ಇದೆ, ಅಥವಾ ಈ ಸ್ಪೆಸಿಮನ್ಗೆ ಈ ಥರ ಲೇಬ್ಲಿಂಗ್. ಸಪೋಸ್ ಒಂದು ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್, ಅಥವಾ ಇಂಟೆಸ್ಟೈನ್ ಇದು ಕ್ಯಾನ್ಸರ್, ಅಥವಾ ಸ್ಟಮಕ್ ಇದು ಕ್ಯಾನ್ಸರ್ ಸ್ಪೆಸಿಮನ್ ಇದ್ದರೆ ಅದ್ರ ಮುಂದ್ಗಡೆ ಏನಿರಬೇಕು, ಇಟ್ ಇಸ್ ಕಾರ್ಸಿನೋಮ ಆಫ್ ಸ್ಟಮಕ್ ಅಂತ ಲೇಬ್ಲಿಂಗ್ ಇರಬೇಕು. ಅದ್ರ ಪಕ್ಕದಲ್ಲಿ ಅದೇ ಡಿಸ್ಕ್ರಿಪ್ಷನ್ ಇರಬೇಕು. ಸೊ ದಿಸ್ ಈಸ್ ಅ ಸ್ಪೆಸಿಮನ್ ಆಫ್ ಕಾರ್ಸಿನೋಮ ಆಫ್ ಸ್ಟಮಕ್. ಸೊ ಇಟ್ ಗ್ರಾಸ್ಲಿ ಹೆಂಗೆ ಕಾಣಿಸುತ್ತೆ, ಇಟ್ ಅದನ್ನು ಡಿಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಪ್ರಾಪರ್ ಫೋಟೋಗ್ರಾಫ್ಸ್ ಅದರ ಪಕ್ಕದಲ್ಲಿ ಇರಬೇಕು. ಸೊ ದಿಸ್ ಇಸ್ ಹೌ ದ ಮ್ಯೂಸಿಯಂ, ಅ ಗುಡ್ ಮ್ಯೂಸಿಯಂ ಶುಡ್ ಬಿ. ಸೊ ಏನೆಲ್ಲ ಸ್ಟೆಪ್ಸ್ ಇದೆ, ಒಂದು ಒಂದು ಸ್ಪೆಸಿಮನ್ ಪ್ರಾಪರಾಗಿ ಪ್ರಿಪೇರ್ ಮಾಡಬೇಕು, ಓಕೆ. ಆಮೇಲೆ ಅದ್ರ ಕಲರನ್ನು ಮೇಂಟೈನ್ ಮಾಡಬೇಕು, ದೆನ್ ಫಿಕ್ಸ್ ಇಟ್ ಆ್ಯಂಡ್ ದೆನ್ ಸ್ಟೋರ್ ದ ಸ್ಪೆಸಿಮನ್. ಸೊ ಇವಾಗ ಸೋರ್ಸ್ ಯಾವುದು, ಸ್ಪೆಸಿಮನ್ ಎಲ್ಲಿಂದ ಸಿಗುತ್ತೆ? ಮೇಯ್ನಾಗಿ ಆಟೋಪ್ಸಿಯಿಂದ ಸ್ಪೆಸಿಮನ್ ತೆಗಿಬೋದು, ಇಲ್ಲ ಯು ಕ್ಯಾನ್ ಗೆಟ್ ಇಟ್ ಬೈ ಸರ್ಜಿಕಲ್ ಸ್ಪೆಸಿಮನ್. ಸರ್ಜಿಕಲ್ ಸ್ಪೆಸಿಮನ್ ಅಂದರೆ ಆಪರೇಟ್ ಮಾಡುವಾಗ ಸ್ಪೆಸಿಮನ್ ಎಲ್ಲ ಸಿಗ್ತಿರುತ್ತಲ್ಲ ಅದನ್ನು. ಸೊ ಈದರ್ ಫ್ರಮ್ ಆಟೋಪ್ಸಿ ಆರ್ ಸರ್ಜಿಕಲ್ ಸ್ಪೆಸಿಮನ್ ಯು ಕ್ಯಾನ್ ಕಲೆಕ್ಟ್ ಇಟ್. ಸೊ ಇವಾಗ ಆಟೋಪ್ಸಿ ಸ್ಪೆಸಿಮನ್ ಏನು ಮಾಡಬೇಕು, ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಪ್ರಾಪರ್ ಕಟ್ ಸರ್ಫೇಸ್, ಒಂದೇ ಸ್ಟ್ರೋಕಲ್ಲಿ ಒಂದೇ ಸತಿ ಅದನ್ನು ಕಟ್ ಮಾಡಬೇಕು, ಬಿಕಾಸ್ ಇರೆಗ್ಯುಲರ್ ಸರ್ಫೇಸ್ ಬರಬಾರ್ದು, ಓಕೆ. ಆ್ಯಂಡ್ ದೆನ್ ಯು ಕ್ಯಾನ್ ಪ್ರಿಸರ್ವ್ ಇಟ್ ಆ್ಯಂಡ್ ಫಿಕ್ಸ್ ಇಟ್. ಸೊ ಪ್ರಿಸರ್ವೇಷನ್, ದ ಸ್ಪೆಸಿಮನ್ ಶುಡ್ ಬಿ ವೆಲ್ ಪ್ರಿಸರ್ವ್ಡ್ ಆ್ಯಂಡ್ ಶುಡ್ ಬಿ ಪುಟ್ ಇನ್ ಅ ಫಿಕ್ಸೇಟಿವ್ ಆಲ್ಮೋಸ್ಟ್ ಇಮಿಡಿಯೇಟ್ಲಿ. ಸೊ ಆ್ಯಸ್ ಸೂನ್ ಆಸ್ ಯು ಟೇಕ್ ದ ಸ್ಪೆಸಿಮನ್ ಯು ಕೀಪ್ ಇಟ್ ಫಾರ್ ಫಿಕ್ಸೇಷನ್, ತೆಗೆದ ತಕ್ಷಣ ಫಿಕ್ಸೇಷನ್ಗೆ ಹಾಕಬೇಕು. ಸೊ ಯೂಶ್ವಲಿ ಕಾಮನ್ ಯಾವುದು ವಿಲ್ ಡಿಪೆಂಡ್ ಆನ್ ದ ಟೆಕ್ನಿಕ್ ಎಂಪ್ಲಾಯ್ಡ್, ಬಟ್ 10% ಫಾರ್ಮಲ್ ಸಲೈನ್ ಕ್ಯಾನ್ ಬಿ ಆಲ್ವೇಸ್ ಯೂಸ್ ಫಾರ್ ಪ್ರೈಮರಿ ಫಿಕ್ಸಿಂಗ್. ಸೊ ಯಾವ ಥರ ಫಿಕ್ಸೇಟಿವ್ ಬೇಕಂತ ಲೇಟರ್ ಯು ಕ್ಯಾನ್ ಡಿಸೈಡ್, ಬಟ್ ಇಮಿಡಿಯೇಟ್ಲಿ ಯು ಕ್ಯಾನ್ ಪುಟ್ ಇನ್ 10% ಫಾರ್ಮಲ್ ಸಲೈನ್, ಓಕೆ. ನೆಕ್ಸ್ಟ್ ಮೇಂಟೈನೆನ್ಸ್ ಆಫ್ ದ ಕಲರ್. ಆಫ್ಟರ್ ದ ಫಿಕ್ಸೇಷನ್ ದ ಸ್ಪೆಸಿಮನ್ ಇಸ್ ಟ್ರಾನ್ಸ್ಫರ್ ಟು ಅ ಸ್ಪೆಷಲ್ ಫಿಕ್ಸೇಟಿವ್. ಇವಾಗ ಅದ್ರ ಪ್ರಾಪರ್ ಕಲರ್, ಅದರ ಇದೆಲ್ಲ ಪ್ರಾಪರ್ ಹೆಂಗಿದೆ ಹಾಗೆ ಕಾಣಿಸ್ಬೇಕಾದ್ರೆ ವಿ ಹ್ಯಾವ್ ಟು ಮೇಂಟೈನ್ ದ ಕಲರ್. ಸೊ ಇದಕ್ಕೆ ಒಂದು ವೆರಿ ಕಾಮನ್ಲಿ ಯೂಸ್ ಫಿಕ್ಸೇಟಿವ್ ಇಸ್ ಕೈಸರ್ ಲಿಂಕ್ ಸೊಲ್ಯೂಷನ್, ಓಕೆ. ಸೊ ಇದೇನು ಮಾಡುತ್ತೆ, ಫಿಕ್ಸೇಷನ್ ಫಸ್ಟಿಗೆ ತೆಗೆದಿದ ತಕ್ಷಣ ಅದನ್ನು ಫಾರ್ಮಲ್ ಸಲೈನಿಗೆ ಹಾಕಿ ದೆನ್ ಟು ಮೇಂಟೈನ್ ದ ಕಲರ್ ಯು ಪುಟ್ ಇಟ್ ಇನ್ ಕೈಸರ್ ಲಿಂಕ್ ಸೊಲ್ಯೂಷನ್. ಸೊ ಇದು ಅ ಮೆಥಡ್ ಫಾರ್ ರೀಸ್ಟೋರಿಂಗ್ ದ ಕಲರ್ ಆಫ್ ದ ಸ್ಪೆಸಿಮನ್ ಬೈ ಆ್ಯಡಿಂಗ್ ದ ರೆಡ್ಯೂಸಿಂಗ್ ಏಜೆಂಟ್ ಸೋಡಿಯಂ ಹೈಡ್ರೋಸಲ್ಫೈಡ್ ಟು ದ ಮೌಂಟಿಂಗ್ ಮೀಡಿಯಾ. ಸೊ ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್, ಕೈಸರ್ ಲಿಂಕ್ ಮೆಥಡ್. ಆರ್ ಎಲ್ಸ್ ಒನ್ ಮೋರ್ ಮೆಥಡ್ ಇಸ್ ದೇ, ದಟ್ ಈಸ್ ವೆಂಟ್ ವರ್ತ್ ಮೆಥಡ್. ಇಟ್ ಈಸ್ ಅ ಮಾಡಿಫಿಕೇಶನ್ಸ್ ಆಫ್. ಸೊ ಕಲರ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಯು ಕ್ಯಾನ್ ಯೂಸ್ ಪುಲ್ವೆರಾಫ್ಟ್ ಕೈಸರ್ ಲಿಂಗ್ ಮೆಥಡ್. ಇದರಲ್ಲಿ ಸೋಡಿಯಂ ಹೈಡ್ರೋಸಲ್ಫೈಟ್ ಮೆಥಡ್ ಆ್ಯಡ್ ಮಾಡಿರ್ತಾರೆ, ಅಥವಾ ವೆಂಟ್ ವರ್ತ್ ಮೆಥಡ್. ದೀಸ್ ಟು ಮೆಥಡ್ಸ್ ಕ್ಯಾನ್ ಬಿ ಯೂಸ್ಡ್. ಸೊ ಏನು ಮಾಡಬೇಕು, ಆಫ್ಟರ್ ಪ್ರಾಪರ್ ಫಿಕ್ಸೇಷನ್ ಫಾರ್ ಅಟ್ ಲೀಸ್ಟ್ 1 month ಇನ್ ಕೈಸರ್ ಲಿಂಗ್ ಸೊಲ್ಯೂಷನ್. ಸೊ ಕೈಸರ್ ಲಿಂಗ್ ಸೊಲ್ಯೂಷನಲ್ಲಿ 1 month ಫಿಕ್ಸ್ ಮಾಡಬೇಕು.
ವೆನ್ ದ ರೆಡಿ ಟು ಮೌಂಟ್ ಡಿಟರ್ಮೈನ್ ದ ಪಿ ಎಚ್. ಸೊ ಕೈಸಲಿಂಗ್ ಸೊಲ್ಯೂಷನಲ್ಲಿ 1 ಮಂತ್ ಹಾಕಿದ ಮೇಲೆ ಅದ್ರ ಪಿ ಎಚ್ ನೋಡಬೇಕು. ಈಗ ಪಿ ಎಚ್ ಮೋರ್ ದೆನ್ 6.5 ಇದ್ದರೆ ಅಥವಾ ಅದರಲ್ಲಿ ಫ್ಯಾಟ್ ಎಲ್ಲ ಜಾಸ್ತಿ ಇದ್ದರೆ ಸೊಲ್ಯೂಷನ್ 3 ಹಾಕಬೇಕು. ಈ ಸೊಲ್ಯೂಷನ್ 3 ಯಾವುದು, ಸೊಲ್ಯೂಷನ್ 1 ಯಾವುದು, ವಿಲ್ ಸಿ ಲೇಟರ್. ಓಕೆ, ಆ್ಯಸ್ ಆಫ್ ನೌ ರಿಮೆಂಬರ್, ಇವಾಗ ಒಂದ್ಸತಿ ಮೌಂಟ್ ಮಾಡಿದ ಮೇಲೆ 1 ಮಂತ್ ತನಕ ಕೈಸಲಿಂಗ್ ಸೊಲ್ಯೂಷನಲ್ಲಿ ಪಿ ಎಚ್ ನೋಡಬೇಕು. ಪಿ ಎಚ್ 6.5 ಜಾಸ್ತಿ ಇದೆ, ಸೊಲ್ಯೂಷನ್ 3 ಹಾಕಬೇಕು. ಇಫ್ ಪಿ ಎಚ್ ಇಸ್ ಲೆಸ್ ದೆನ್ 6.5, ಆಮೇಲೆ ಏನು ಮಾಡಬೇಕು, ಸ್ಪೆಸಿಮನ್ 2 ಹಾಕಬೇಕು. ಓಕೆ, ಅದೇ ಥರ ಇಫ್ ದ ಸೊಲ್ಯೂಷನ್ ಇಸ್ ಪಿ ಎಚ್ ಆಫ್ 9.5 ಇದ್ದರೆ ಅಗೇನ್ ಸೊಲ್ಯೂಷನ್ 2 ಅಲ್ಲಿ ಕಂಟಿನ್ಯೂ ಮಾಡಬೇಕು. ಓಕೆ, ಆಮೇಲೆ ಸಪೋಸ್ ದ ಸ್ಪೆಸಿಮನ್ ಇಸ್ ಪ್ಲೇಸ್ಡ್ ಇನ್ ಸೊಲ್ಯೂಷನ್ 3, ಆವಾಗ ಪಿ ಎಚ್ ಎವ್ರಿ ಫ್ಯೂ ಡೇಸ್ಗೆ ಒಂದ್ಸತಿ ಚೆಕ್ ಮಾಡಬೇಕು. ಇಫ್ ಪಿ ಎಚ್ ಇಸ್ ಅಟ್ ಲೀಸ್ಟ್ 7.5 ಆದಾಗ ದ ಸ್ಪೆಸಿಮನ್ ಇಸ್ ಮೌಂಟೆಡ್ ಇನ್ ಫ್ರೆಶ್ ಸೊಲ್ಯೂಷನ್ 3, ಇನ್ನೊಂದ್ಸತಿ ಹೊಸ ಸೊಲ್ಯೂಷನ್ 3 ಹಾಕಬೇಕು. ಆಮೇಲೆ ಆ್ಯಡ್ ಸೋಡಿಯಂ ಹೈಡ್ರೋಸಲ್ಫೈಡ್ ಟು ಸೊಲ್ಯೂಷನ್ 3 ಇನ್ ಪ್ರೊಪೋರ್ಷನ್ ಆಫ್ 3 ಗ್ರಾಮ್ ಪರ್ 1000 ಗ್ರಾಮ್ ಆಫ್ ಸ್ಪೆಸಿಮನ್ ಇಮಿಡಿಯೇಟ್ಲಿ ಬಿಫೋರ್ ಸೀಲಿಂಗ್ ದ ಜಾರ್. ಸೊ ಸೊಲ್ಯೂಷನ್ ಕೈಸಲಿಂಗ್ ಸೊಲ್ಯೂಷನ್ 1 ಮಂತ್, ಆಮೇಲೆ ಪಿ ಎಚ್ ನೋಡಿ ಡಿಪೆಂಡಿಂಗ್ ಆನ್ ದ್ಯಾಟ್ ಸೊಲ್ಯೂಷನ್ 3 ಹಾಕಬೇಕಾ ಸೊಲ್ಯೂಷನ್ 2 ಹಾಕಬೇಕಾ ಡಿಸೈಡ್ ಮಾಡಬೇಕು. ಸೊ ಸೊಲ್ಯೂಷನ್ 3 ಒಂದು ವೇಳೆ ಪಿ ಎಚ್ ಅಟ್ಲೀಸ್ಟ್ 7.5 ಆದಾಗ ಯು ಆ್ಯಡ್ ಸೋಡಿಯಂ ಹೈಡ್ರೋಸಲ್ಫೈಡ್. ಸೊ ಇವಾಗ ಈ ಸೊಲ್ಯೂಷನ್ 1 ಯಾವುದು, 2 ಯಾವುದು, 3 ಯಾವುದು? ಸೊಲ್ಯೂಷನ್ 1 ಏನಿರುತ್ತೆ, ಫಾರ್ಮಲಿನ್, ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಎಸಿಟೇಟ್ ಆ್ಯಂಡ್ ಟ್ಯಾಪ್ ವಾಟರ್. ಸೊಲ್ಯೂಷನ್ 2 ಏನಿರುತ್ತೆ, 80% ಇಥೈಲ್ ಆಲ್ಕೋಹಾಲ್. ಸೊಲ್ಯೂಷನ್ 3 ಏನಿರುತ್ತೆ, ಗ್ಲಿಸರಿನ್, ಸೋಡಿಯಂ ಎಸಿಟೇಟ್, ಫಾರ್ಮಲಿನ್ ಆ್ಯಂಡ್ ಟ್ಯಾಪ್ ವಾಟರ್. ಸೊ ಇನ್ನೊಂದು ಮೆಥಡ್ ವೆಂಟ್ವರ್ತ್ ಮೆಥಡ್, ಏನು ಕಂಪೋಸಿಷನ್ ಇರುತ್ತೆ, ಲಿಕ್ವಿಡ್ ಫಾರ್ಮಾಲ್ಡಿಹೈಡ್, ಸೋಡಿಯಂ ಎಸಿಟೇಟ್ ಆ್ಯಂಡ್ ವಾಟರ್. ಇನ್ನೊಂದು ಸೊಲ್ಯೂಷನ್, ಸೊಲ್ಯೂಷನ್ 2 ಏನಿರುತ್ತೆ, ಅದರಲ್ಲಿ ಲಿಕ್ವಿಡ್ ಫಾರ್ಮಾಲ್ಡಿಹೈಡ್, ಸೋಡಿಯಂ ಎಸಿಟೇಟ್, ಸೋಡಿಯಂ ಫಾಸ್ಫೇಟ್, ಟ್ರೈ ಬೇಸಿಕ್ ಆ್ಯಂಡ್ ವಾಟರ್. ಸೊಲ್ಯೂಷನ್ 3 ಏನಿರುತ್ತೆ, ಲಿಕ್ವಿಡ್ ಫಾರ್ಮಾಲ್ಡಿಹೈಡ್, ಸೋಡಿಯಂ ಎಸಿಟೇಟ್, ಸೋಡಿಯಂ ಫಾಸ್ಫೇಟ್, ಗ್ಲಿಸರಿನ್ ಆ್ಯಂಡ್ ವಾಟರ್. ಇನ್ನೊಂದು ಮೆಥಡ್ ಇದೆ, ಶೆಲ್ಸ್ ಕಾರ್ಬನ್ ಮೊನಾಕ್ಸೈಡ್ ಟೆಕ್ನಿಕ್ ಅಂತ. ಇದರಲ್ಲಿ ದ ಮೆಥಡ್ ಕಾರ್ಬನ್ ಮೊನಾಕ್ಸೈಡ್ ಇಸ್ ಯೂಸ್ ಟು ಕನ್ವರ್ಟ್ ಹಿಮೋಗ್ಲೋಬಿನ್ ಇಂಟು ಮೋರ್ ಸ್ಟೇಬಲ್ ಕಾಂಪೌಂಡ್ ಆಫ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಹವೆವರ್ ದಿಸ್ ಮೆಥಡ್ ಇಸ್ ನಾಟ್ ಯೂಸ್ಡ್. ಹಿಮೋಗ್ಲೋಬಿನನ್ನು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಮಾಡೋ ಮೆಥಡ್ ಇದು, ಬಟ್ ಇದನ್ನು ಯೂಸ್ ಮಾಡಲ್ಲ. ಓಕೆ, ದೋಸ್ ಆರ್ ದ 3 ಟೈಪ್ಸ್ ಆಫ್ ಮೆಥಡ್. ನೆಕ್ಸ್ಟ್ ಫಸ್ಟಿಗೆ ಏನು ಮಾಡಬೇಕು, ಈ ಫಿಕ್ಸೇಟಿವ್ನ ಒಂದು ಸ್ಪೆಸಿಮನ್ ಒಳಗೆ ಇಂಜೆಕ್ಟ್ ಮಾಡಬೇಕು. ಓಕೆ, ಸಪೋ ಅದನ್ನು ಇಂಜೆಕ್ಟ್ ಮಾಡಿ ಅಡಿಕ್ವೇಟ್ ಫಿಕ್ಸೇಷನ್ ಆದಮೇಲೆ, ಸಪೋಸ್ ಈಗ ಆ ಸ್ಪೆಸಿಮನಲ್ಲಿ, ಇವಾಗ ಸ್ಪೆಸಿಮನಲ್ಲಿ ಬ್ಲಡ್ ಇದ್ದರೆ ಯು ಶುಡ್ ನಾಟ್ ವಾಶ್ ವಿತ್ ವಾಟರ್. ಸೊ ಅದನ್ನು ಸಲೈನ್ ಸೊಲ್ಯೂಷನಲ್ಲಿ ವಾಶ್ ಮಾಡಿ ಆಮೇಲೆ ಫಿಕ್ಸೇಷನ್ ಆ್ಯಂಡ್ ಮೌಂಟಿಂಗ್ ಮಾಡಬೇಕು. ಓಕೆ, ಈಗ ಸಪೋಸ್ ಇವಾಗ ಫ್ರೆಶ್ ಸ್ಪೆಸಿಮನ್ ಇದ್ದರೆ, ಇಫ್ ಯು ಪ್ರೆಸ್ ಅಗೇನ್ ಸಮ್ ಹಾರ್ಡ್ ಗ್ಲಾಸ್ ಅಥವಾ ಏನಾದರೂ ಮಾಡಿದರೆ ಅದರ ಕಾಂಟೂರ್, ಅದರ ಶೇಪ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಫ್ರೆಶ್ ಸ್ಪೆಸಿಮನ್ ಇದ್ದರೆ ಯು ಹ್ಯಾವ್ ಟು ಕೀಪ್ ಇಟ್ ಓವರ್ ಅ ಕಾಟನ್ ವೂಲ್ ಕವರ್ಡ್ ಬೈ ಲಿಂಟ್. ಅದೇ ಥರ ಸ್ಪೆಸಿಮನ್ ಮಸ್ಟ್ ಬಿ ಫಿಕ್ಸ್ ಟುಗೆದರ್ ವಿತ್ ಇಟ್ಸ್ ಅಟ್ಯಾಚ್ಡ್ ಸ್ಟ್ರಕ್ಚರ್ಸ್. ಇವಾಗ ಇಂಟೆಸ್ಟೈನ್ ಎಲ್ಲ ಇದ್ದರೆ ಅದನ್ನು ಕಾರ್ಡ್ಬೋರ್ಡಿಗೆ ಹಾಕಿ ಪಿನ್ ಮಾಡಬೇಕು. ಓಕೆ, ಟು ಮೈಂಟೈನ್ ದೇರ್ ನ್ಯಾಚುರಲ್ ಶೇಪ್ ಆಫ್ ದ ಸಿಸ್ಟಿಕ್ ಕ್ಯಾವಿಟೀಸ್. ಇವಾಗ ಸಿಸ್ಟ್ ಯಾವ್ದಾದ್ರು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟೀಸ್ ಎಲ್ಲ ಇದ್ದರೆ ಅದನ್ನು ಹಾಗೆ ಫಿಕ್ಸ್ ಮಾಡಬೇಕು. ಸಪೋಸ್ ಒಳಗಡೆ ಕ್ಯಾವಿಟಿ ಓಪನ್ ಮಾಡಿದರೆ ಒಳಗಡೆ ಸಲೈನ್ ಅಥವಾ ಫಿಕ್ಸೇಟಿವ್ ಹಾಕಿ ಹಾಗೆ ಯು ಹ್ಯಾವ್ ಟು ಮೌಂಟೆಡ್. ಅದರ್ವೈಸ್ ಏನಾದ್ರು ಕಾಟನ್ ಊಲು ಅದನ್ನೆಲ್ಲ ಆ ಕ್ಯಾವಿಟಿ ಒಳಗಡೆ ಹಾಕಿ ಪ್ರಾಪರ್ ಶೇಪನ್ನು ಮೈಂಟೈನ್ ಮಾಡಿ ಯು ಕ್ಯಾನ್ ಫಿಕ್ಸ್ ಇಟ್, ಸೋಕ್ ಇಟ್ ಇನ್ ಅ ಫಿಕ್ಸೇಟಿವ್. ಇವಾಗ ಬೈಲ್ ಸ್ಟೈನ್ ಇದ್ದರೆ ಎಲ್ಲ ಕಡೆ ಸ್ಟೈನ್ ಆಗುತ್ತೆ. ಸೊ ಇವಾಗ ಬೈಲ್ ಗಾಲ್ ಬ್ಲಾಡರ್ ಎಲ್ಲ ಇದ್ದರೆ ಅದನ್ನು ಸಪ್ರೇಟ್ ಆಗಿ ಯು ಹ್ಯಾವ್ ಟು ಫಿಕ್ಸ್ ಇಟ್, ಇಲ್ಲಾಂದರೆ ಬೈಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಎಲ್ಲ ಸ್ಪೆಸಿಮನ್ನು ಗ್ರೀನ್ ಕಲರ್ ಆಗುತ್ತೆ. ಓಕೆ, ಸೊ ಇವಾಗ ಸ್ಪೆಸಿಮನ್ನೆಲ್ಲ ಯಾವ್ದ್ರಲ್ಲಿ ಇರಬೇಕು, ಗ್ಲಾಸ್ ಜಾರ್ಸ್ ಎಲ್ಲ ಮುಂಚೆ ಯೂಸ್ ಮಾಡ್ತಾ ಇದ್ರು, ಇವಾಗ ಯು ಯೂಸ್ ಪರ್ಪೆಕ್ಸ್. ಪರ್ಸ್ಪೆಕ್ಸ್ ಬಾಕ್ಸಸ್ ಆರ್ ಯೂಸ್ಡ್ ಆಲ್ಮೋಸ್ಟ್ ಯೂನಿವರ್ಸಲಿ. ಓಕೆ, ಇವಾಗ ವಿ ಆರ್ ಯೂಸಿಂಗ್ ಪರ್ಸ್ಪೆಕ್ಸ್ ಬಾಕ್ಸಸ್, ಮುಂಚೆಲ್ಲ ಗ್ಲಾಸ್ ಜಾರ್ಸ್ನ ಯೂಸ್ ಮಾಡ್ತಾ ಇದ್ರು. ಸೊ ಮ್ಯೂಸಿಯಂ ಜಾರ್ಸ್ ಆ್ಯಂಡ್ ಬಾಕ್ಸಸ್, ಪರ್ಸ್ಪೆಕ್ಸ್ ಬಾಕ್ಸಸ್ ವಿಚ್ ಆರ್ ಲ್ಯಾಬ್ ಮೇಡ್ ಆರ್ ಕಮರ್ಷಿಯಲಿ ಅವೈಲೇಬಲ್, ಗ್ಲಾಸ್ ಜಾರ್ಸ್ ಆರ್ ಬಾಕ್ಸಸ್ ವಿಚ್ ಇಸ್ ಯೂಸ್ ಇನ್ ದ ಪಾಸ್ಟ್. ಸೊ ಈ ಪರ್ಸ್ಪೆಕ್ಸ್ ಗ್ಲಾಸಸ್ ಇದು ಪ್ಲಾಸ್ಟಿಕ್ ಜಾರ್ ಅಥವಾ ಗ್ಲಾಸ್ ಕಂಪೇರ್ ಮಾಡಿದರೆ, ವಾಟ್ ಇಸ್ ದಿಸ್ ಪರ್ಸ್ಪೆಕ್ಸ್ ಪ್ಲಾಸ್ಟಿಕ್ ಜಾರು ಗ್ಲಾಸ್ ಜಾರ್ಗೆ ಕಂಪೇರ್ ಮಾಡಿದರೆ ಏನು ಯೂಸು, ಇದು ಲೈಟ್ ಆ್ಯಂಡ್ ಸ್ಟ್ರಾಂಗ್, ಹೆವಿ ಇರಲ್ಲ ಗ್ಲಾಸ್ ಥರ, ಆ್ಯಂಡ್
ಕಂಪ್ಲೀಟಾಗಿ ಇದರಲ್ಲಿ ಮೌಂಟಿಂಗ್ ಸೊಲ್ಯೂಷನ್ ಹಾಕ್ಬೋದು. ಆ್ಯಂಡ್ ಜಾರ್ಸ್ ನಮಗೆ ಬೇಕಾಗಿರೋ ಸೈಜಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಅದೇ ಥರ ಸ್ಪೆಸಿಮನ್ ಕ್ಯಾನ್ ಬಿ ಅಟ್ಯಾಚ್ ಟು ರಿಜಿಡ್ ಸಪೋರ್ಟ್ ಪ್ಲೇಟ್ಸ್ ವಿದ್ ಇನ್ ದ ಜಾರ್ಸ್. ಆ ಜಾರ್ ಒಳಗಡೆ ಒಂದು ಪ್ಲೇಟ್ ಹಾಕಿ ಅಲ್ಲಿ ಸ್ಪೆಸಿಮನ್ನ ಸಪೋರ್ಟ್ ಆಗಿ ಇಡ್ಬೋದು. ಅದೇ ಥರ ಇದು ನಾನ್ ಬ್ರೇಕೇಬಲ್ ಅನ್ಲೈಕ್ ಗ್ಲಾಸ್ ಜಾರ್ಸ್. ಆ್ಯಂಡ್ ನೋ ಡಿಸ್ಟಾರ್ಷನ್, ಏನು ಶೇಪ್ ಎಲ್ಲ ಚೇಂಜ್ ಆಗಲ್ಲ, ಇದು ರಿಜಿಡ್ ಆಗಿರುತ್ತೆ. ಓಕೆ, ಸೊ ಇವಾಗ ಬಾಕ್ಸಸ್ಸು ನಾವು ಲ್ಯಾಬಲ್ಲೇ ಪ್ರಿಪೇರ್ ಮಾಡ್ಕೋಬೋದು, ಇಲ್ಲ ಹೊರಗಡೆ ಕಮರ್ಷಿಯಲಿ ತರಿಸ್ಬೋದು. ಸೊ ಅವಾಗ ಎಕ್ಸ್ಟ್ರಾ ಲೆಂತ್ ಸ್ವಲ್ಪ ಹೇಳಬೇಕು, ಯಾಕಂದರೆ ಲೇಬಲಿಂಗ್ ಎಲ್ಲ ಮಾಡಬೇಕಾದ ಜಾಗ ಬೇಕಲ್ಲ. ಸೊ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇವಾಗ ಸ್ಪೆಸಿಮನ್, ಇವಾಗ ಗ್ಲಾಸ್ ಇದು ಜಾರ್ ಇದೆ, ಅದರ ಒಳಗಡೆ ಒಂದು ಸೆಂಟರ್ ಪ್ಲೇಟ್ ಹಾಕಿ ಆ ಪ್ಲೇಟಿಂದ ಸಪೋರ್ಟ್ ತಗೊಂಡು ಯು ಹ್ಯಾವ್ ಟು ಕೀಪ್ ದ ಸ್ಪೆಸಿಮನ್. ಓಕೆ, ಸೊ ದಿಸ್ ಇಸ್ ನೋನ್ ಆಸ್ ಸೆಂಟರ್ ಪ್ಲೇಟ್. ಓಕೆ, ಆ ಸೆಂಟರ್ ಪ್ಲೇಟನ್ನು ಪ್ರಾಪರ್ ಆಗಿ ಇದಕ್ಕೆ ಅಪ್ರಾಪ್ರಿಯೇಟ್ ಡೈಮೆನ್ಷನ್ಗೆ ಸರಿಯಾಗಿ ಫಿಟ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಈ ಸೆಂಟರ್ ಪ್ಲೇಟ್ಗೆ ಸ್ಪೆಸಿಮನ್ ಅಟ್ಯಾಚ್ ಮಾಡಿದ ಮೇಲೆ ಓಕೆ ಯು ಫಿಲ್ ಇಟ್ ವಿತ್ ದ ಸೊಲ್ಯೂಷನ್. ಇವಾಗ ಸೊಲ್ಯೂಷನ್ ಹಾಕಿದ ಮೇಲೆ ಅಲ್ಲಿ ಲಿಡ್ಡಲ್ಲಿ ಒಂದು ಸ್ಮಾಲ್ ಹೋಲ್ ಕ್ರಿಯೇಟ್ ಮಾಡಿ 3 mm. ಓಕೆ, ಆಮೇಲೆ ಸ್ಪ್ಯಾಚುಲೆಯಿಂದ ಯು ಹ್ಯಾವ್ ಟು ರಿಮೂವ್ ಏರ್ ಬಬಲ್ ಎಲ್ಲ ಇದ್ದರೆ ಆ 3 mm ಹೋಲಿಂದ ಯು ಕ್ಯಾನ್ ಪುಟ್ ಎಕ್ಸಸ್ ಆಫ್ ದ ಫ್ಲೂಯಿಡ್, ಬೇರೆ ಯು ಕ್ಯಾನ್ ಫಿಲ್ ದ ಎಂಟೈರ್ ಕಂಟೈನರ್ ಆರ್ ಅ ಜಾರ್. ಓಕೆ, ಆಮೇಲೆ ಅದನ್ನು ಸಿಮೆಂಟ್ ಹಾಕಿ ಆರ್ ಪರ್ಪ್ಲೆಕ್ಸ್ ಸಿಮೆಂಟ್ ಹಾಕಿ ಯು ಕ್ಯಾನ್ ಫಿಲ್ ದ ಹೋಲ್. ಸೊ ಗ್ಲಾಸ್ ಜಾರಲ್ಲಿ ದ ಸ್ಪೆಸಿಮನ್ ಮೇ ಬಿ ಮೌಂಟೆಡ್ ಇನ್ ಅ ಗ್ಲಾಸ್ ಜಾರ್ ಆನ್ ಪರ್ಫೆಕ್ಟ್ ಸೆಂಟರ್ ಪ್ಲೇಟ್ ಸಿಮಿಲರ್ ಟು ದ ಮೆಥಡ್ ಡಿಸ್ಕ್ರೈಬ್ಡ್ ಅಬೌ. ಇದೇ ಥರ ಗ್ಲಾಸ್ ಜಾರಲ್ಲೂ ವಿ ಕ್ಯಾನ್ ಯೂಸ್ ಇಟ್, ವಿ ಕ್ಯಾನ್ ಯೂಸ್ ದಿಸ್ ಮೆಥಡ್, ಬಟ್ ಗ್ಲಾಸ್ ಜಾರ್ಸ್ ಎಲ್ಲ ಇವಾಗ ಯೂಸ್ ಮಾಡಲ್ಲ. ಜಿಲಾಟಿನ್ ಎಂಬೆಡಿಂಗ್, ಡೆಲಿಕೇಟ್ ಆರ್ ಇಂಟ್ರಿಕೇಟ್ ಸ್ಟ್ರಕ್ಚರ್ಸ್ ದಟ್ ಆರ್ ಡಿಫಿಕಲ್ಟ್ ಮೇ ಬಿ ಎಂಬೆಡೆಡ್ ಇನ್ ಅ ಥಿನ್ ಲೇಯರ್ ಆಫ್ ಆರ್ಸಿನಸ್ ಆಸಿಡ್ ಜಿಲಾಟಿನ್ ಆನ್ ದ ಸೆಂಟರ್ ಪ್ಲೇಟ್ ಆ್ಯಂಡ್ ದೆನ್ ಮೌಂಟೆಡ್ ಬೈ ರುಟೀನ್ ಮೆಥಡ್. ಸಪೋಸ್ ಯಾವ್ದಾದ್ರು ಡೆಲಿಕೇಟ್ ಸ್ಟ್ರಕ್ಚರ್ಸ್ ಎಲ್ಲ ಇದ್ದರೆ ಜಿಲಾಟಿನ್ ಯೂಸ್ ಮಾಡಿ ಆಮೇಲೆ ಮೌಂಟ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಿ ಇದರಲ್ಲೆಲ್ಲ ಬ್ರೈನನ್ನು ಮೌಂಟ್ ಮಾಡಿದ್ದಾರೆ. ಓಕೆ, ಸೆಂಟ್ರೋ ಪೇಟಲ್ಲಿ ಸಪೋರ್ಟ್ ತಗೊಂಡು ಆಮೇಲೆ ದ ಫೀಲ್ಡ್ ಯೂಸಿಂಗ್ ದ ಸೊಲ್ಯೂಷನ್.